ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ನಿನ್ನೆ ಇಲ್ಲಿ ಬೆಳಗಾವಿ ಜಿಲ್ಲೆಯ ಕಲ್ಲೊಳ್ಳಿ ಅಂತ ಊರಿಗೆ ಬಂದಿದ್ವಿ ಆಗಿತ್ತು. ನಮ್ಮ ರೈತರಾಗಿರುವಂತಹ ಶ್ರೀ ಮಾರುತಿ ಮರೋಡೆಯವರನ್ನು ಮಾತಾಡಿಸ್ತಾ ಇದ್ವಿ ಆಗಿತ್ತು. ನಿನ್ನೆ ಅವ್ರ ಹತ್ರ ಮಾತಾಡ್ತಾ ಅವ್ರದ್ದು ಹಿನ್ನೆಲೆ ತಿಳ್ಕೊಂಡ್ವಿ, ಅವರು ಈ ಕುರಿ ಸಾಕಾಣಿಕೆಗೆ ಯಾಕೆ ಬಂದರು ಅಂದ್ಕೊಂಡ್ವಿ, ಇಲ್ಲಿ ಯಾವ್ಯಾವ ತಳಿಗಳದ ಇದ್ದಾವೆ ಅವ್ರ ಹತ್ರ ಅಂತ ಅದನ್ನ ಬಗ್ಗೆ ಮಾತಾಡ್ತಾ ನಾರಿ ಸುವರ್ಣ ತಳಿ ಯಾಕೆ ಒಳ್ಳೆಯದಾಗಿತ್ತು ಮಾತಾಡ್ತಾ, ಹಾಗೆಯೇ ಈಗ ಏನು ನಮ್ಮ ಕುರಿಗಾರರು ಇರ್ತಾರಲ್ವ, ಹಾಕೋರು ಆರಾಮಾಗಿ ಮೇಯಿಸ್ಕೊಳ್ತಾ ಹೋಗೋರು, ಅವರು ಮಾಡ್ತಾ ಇರುವಂಥ ಒಂದು 5 ತಪ್ಪುಗಳನ್ನು ಅದನ್ನು ಯಾವ ರೀತಿ ತಿದ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ರಾಗಿತ್ತು. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಅವರನ್ನು ಮಾತಾಡಿಸಿ. ಅವ್ರ ಹತ್ರ ಈಗ ಬೀಟಲ್ ಕೂಡ ಇದೆ, ಬೀಟಲ್ ತಳಿದು ಇದೆ. ಸೊ ಬೀಟಲ್ ತಳಿ ಆಡು ಅದು ಅದರ ವೈಶಿಷ್ಟ್ಯತೆಗಳೇನು, ಅದನ್ನು ಇವರು ಯಾಕೆ ಸಾಕ್ತಾ ಇದ್ದಾರೆ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಂಡು, ಆಮೇಲೆ ಈ ಸಾಮಾನ್ಯವಾಗಿ ಕುರಿ ಸಾಕೋಕ್ಕೆ ಅಂತ ಒಂದು ಕುರಿ ದೊಡ್ಡಿಯನ್ನು ಮಾಡೋದಿದ್ದರೆ ಅದನ್ನು ಯಾವ ರೀತಿ ಮಾಡಬೇಕು, ಅಲ್ಲಿ ಕೆಲವೊಂದು ರೈತರು ಏನು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಬಹುದು, ಅದು ಕುರಿ ದೊಡ್ಡಿ ಮಾಡೋಕ್ಕೆ ಬಹಳಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ತುಂಬ ಖರ್ಚಾಗತ್ತೆ ಅಂತ ಹೇಳ್ತಾರೆ, ಅದು ಹೌದೋ ಅಲ್ವೋ? ಕಡಿಮೆ ಖರ್ಚಿನಲ್ಲಿ ಆಧುನಿಕ ರೀತಿಯಲ್ಲಿ ಕುರಿ ದೊಡ್ಡಿನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಿನಲ್ಲಿ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಾವು ನಿಮ್ಮ ಜೊತೆಗೆ ಬಂದು ಮಾತಾಡ್ತಾ ಇದ್ವಿ ಆಗಿತ್ತು. ಫಸ್ಟು ನಿಮ್ಮದು ನಿಮ್ಮ ಪರಿಚಯ, ನಿಮ್ಮದು ಇದು ಮಾಡಿಕೊಂಡು ನೀವು ಯಾವ ರೀತಿ ಆಡು ಕುರಿ ಸಾಕಾಣಿಕೆಗೆ ಬಂದ್ರಿ ಹೇಗೆ ಅಂತ ಅಂದ್ಕೊಂಡು ಎಲ್ಲ ಮಾಡ್ಕೊತಾವ. ನಾರಿ ಸುವರ್ಣ ಯಾಕೆ ಉಳಿದಿದ್ದ ತಳಿಗಳಿಗಿಂತ ಬೆಸ್ಟು? ಈಗ ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕ ರೈತರು ಏನು ಅವರು ಕಟ್ಟದೆ ಹೆಂಗೆ ಸಾಕ್ತಾರೋ ಅದು ಮಾಡ್ಕೊಂಡು ಸಾಕ್ತಾರೋ ಅವರು ಏನೇನು ತಪ್ಪು ಮಾಡ್ತಾಯಿದ್ರು, ನಾರಿ ಸುವರ್ಣದಲ್ಲಿ ಯಾವ ರೀತಿ ಅದ್ಭುತ ಲಾಭ ಮಾಡಬಹುದು ಹೇಗೆ ಅಂತ ನೀವು ಹಿಂದಿನ ಕಂತಿನಲ್ಲಿ ಹೇಳ್ತಾಯಿದ್ರಿ. ಅದೇ ರೀತಿ ನಾರಿ ಸುವರ್ಣ ಬಿಟ್ಟರೆ ಇನ್ನೂ ಮೇನ್ ಇರೋದು ಏನಪ್ಪ ಅಂದರೆ ಬೀಟಲ್ಲು, ಬೀಟಲ್ಲು ಆಡೋ ಇದ್ರದ್ದು ಇವೆ ಅಂದ್ಕೊಂಡು ಹೇಳ್ತಾ ಇದ್ರಾಗಿತ್ತು. ಸೊ ಈ ಬೀಟಲ್ನ ಅದ್ರ ಬಗ್ಗೆ ಅದು ತಳಿಯ ವಿಶೇಷತೆ ಏನು, ಎಲ್ಲಿ ತಳಿ ಹೇಗೆ ಸರ್ ಅದು? ಸರ್ ಬೀಟಲ್ ಬಂದು ಮೂಲತಃ ಪಾಕಿಸ್ತಾನ್ ಮತ್ತು ಪಂಜಾಬದಲ್ಲಿ ಬಾರ್ಡರ್ ಬರುವಂಥ ತಳಿ ಇದು. ಈ ತಳಿ ಬಗ್ಗೆ ಆಮೇಲೆ ನಮ್ಮ ಮೂಲತಃ ಇರುವಂಥ ಜವಾರಿ ಅಂತೀವ, ಜವಾರಿ ಅಂತಂದ್ರೆ ಅದು ಉಸ್ಮಾನಾಬಾದಿ ಅನ್ಬೋದು ನಾವು. ಅಂದರೆ ನಮ್ಮಲ್ಲಿ ಈಗ ಬಿಜಾಪುರ ಆಗಿರ್ಬೋದು, ಬೆಳಗಾವಿ, ಬಾಗಲಕೋಟೆ, ಆಮೇಲೆ ಈ ಉತ್ತರ ಕರ್ನಾಟಕದ ಈ ಭಾಗಗಳಲ್ಲಿ ಅತಿ ಹೆಚ್ಚು ಅಂದರೆ ಪ್ರತಿ ಹಳ್ಳಿಯಲ್ಲೂ ಅಥವಾ ಪ್ರತಿ ಮನೆಯಲ್ಲಿ ಸಿಗುವಂಥದ್ದು ಉಸ್ಮಾನಾಬಾದಿ. ಇದು ಪ್ಯೂರ್ ಜವಾರಿ ಬರುತ್ತೆ. ಸರ್ ಇದ್ರದ್ದು ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಇದಕ್ಕೆ ಬಂದುಬಿಡ್ತೀವಿ. ಸರ್ ಉಸ್ಮಾನಾಬಾದಿ ಅನ್ನುವಂಥದ್ದು ನಮ್ಮಲ್ಲಿ ಜವಾರಿ ಇರೋದ್ರಿಂದ ಅತಿ ಹೆಚ್ಚು ವೇಟ್ಗೇನಾಗೋದಿಲ್ಲ, ಹಾಲಿನ ಅವಶ್ಯಕತೆ ಇರುತ್ತೆ. ಸೊ ಎರಡು ಮರಿ ಕೊಡುತ್ತೆ, ಬಟ್ ಮರಿಗಳ ತೂಕ ಆಗಿರ್ಬೋದು ಹಾಲಿನ ತೂಕ ಕಡಿಮೆ ಬಂದುಬಿಡುತ್ತೆ. ಸೊ ಕೂಡ ಮತ್ತು ಬೆಳವಣಿಗೆ ಕೂಡ ಅಷ್ಟಕ್ಕಷ್ಟೇ. ಅಂದರೆ ಅತಿ ಹೆಚ್ಚು ನಾವು ಹೇಳಿ ಇಷ್ಟೇ ದಿನದಲ್ಲಿ ಇಷ್ಟು ವೇಟ್ಗೇನ್ ಆಗಬೇಕಂತೇಳಿ ನಾವು ಇದನ್ನು ಮಾಡಿದಾಗ ಅದೇ ಥರ ಬರೋದಿಲ್ಲ. ಸೊ ಅದಕ್ಕೆ ಬ್ಲ್ಯಾಕ್ ಇರೋದ್ರಿಂದ ಆಮೇಲೆ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರುವಂಥದ್ದು ಬೀಟಲ್, ಇದು ಮೂಲತಃ ಪಂಜಾಬ್ ತಳಿ. ಸೊ ಇದಕ್ಕೂ ಮತ್ತು ಉಸ್ಮಾನಾಬಾದ್ ಒಂದು ಈ ಇರುವಂಥ ತಳಿಗೆ ಏನೋ ಒಂದು ಅಭಿನವ ಭಾವ ಸಂಬಂಧ. ಏನಕ್ಕಂತಂದರೆ ಈ ಕರ್ನಾಟಕದಲ್ಲಿ ಜವಾರಿ ತಳಿ ಇರುವಂಥ ಉಸ್ಮಾನಾಬಾದಿಗೆ ಕ್ರಾಸ್ ಮಾಡೋದ್ರಿಂದ ಹುಟ್ಟುವಂಥ ಮರಿಗಳು ಅತಿ ಹೆಚ್ಚು ವೇಟ್ಗೇನು ಬಂದುಬಿಡ್ತವೆ. ಒಂದೇ ಕಾರಣ ನೀವು ಹೇಳ್ತಿರೋದು ಅಂತಂದರೆ ಈ ನಿಮ್ದೇನು ಬೀಟಲ್ ಇದೆಯಲ್ಲ ಅದನ್ನು ಉಸ್ಮಾನಾಬಾದಿಗೆ ಕ್ರಾಸ್ ಮಾಡಿದ್ರೆ ತುಂಬ ಅದ್ಭುತವಾಗಿ ವೇಟ್ ಗೇನ್ ಆಗುವಂತಹ ಇರುವಂಥದ್ದು ಮರಿಗಳು ಬರ್ತವೆ. ಇನ್ನೊಂದು ನಮ್ಮ ಜನ ಇದಕ್ಕಿಂತ ಮುಂಚೆ ಮಾರುಕಟ್ಟೆಯಲ್ಲಿ ಸಮಸ್ಯೆ ಏನಂತಂದ್ರೆ ಶಿರೋಯಿ ಸೌಜತ್ತು. ಈ ಶಿರೋಯಿನೂ ಸಹಿತ ಉತ್ತರ ಭಾರತದಿಂದ ಬಂದಿರೋದು, ರಾಜಸ್ಥಾನ ರಾಜಸ್ಥಾನದ ಅಜ್ಮೀರ್ ಆಗಿರ್ಬೋದು, ಆಮೇಲೆ ಶಿರೋಯಿ ಅಂತ ಒಂದು ಡಿಸ್ಟಿಕ್ ಇದೆ, ಅಲ್ಲಿ ಸೌಜತ್ ಅಂತ ಒಂದು ಡಿಸ್ಟಿಕ್ ಇದೆ. ಸೊ ಬಟ್ ಏನಾಗುತ್ತೆ ಆ ಒಂದು ಎರಡು ತಳಿ ಡಿಫ್ರೆನ್ಸ್ ಏನು ಇಲ್ಲ ಸರ್, ಅವೆರಡು ತಳಿ ನಮ್ಮ ಈ ಒಂದು ಭಾಗದಲ್ಲಿ ಸ್ವಲ್ಪ ಕಷ್ಟ. ಏನಕ್ಕಂತಂದ್ರೆ ನಾನು ಮುಂಚೆ ಮಾಡಿ ಈ ಎಲ್ಲ ತಳಿಗಳನ್ನ ಮುಂಚೆನೆ ಹೇಳಿದೆ, ಆಳಾಗಲ ಎಲ್ಲ ಗೊತ್ತಂತೇಳಿ. ಬಟ್ ಅಲ್ಲಿ ಯಾಕೆ ನಾನು ಪೇಲವರಾಗೋ ಕಾರಣ ಪ್ರತ್ಯೇಕವಾದ ಮಾರುಕಟ್ಟೆ ಎಲ್ಲ ಒಳ್ಳೆಯದು. ಸೊ ಆ ತಳಿಗಳ ಬಗ್ಗೆ ಮಾರುಕಟ್ಟೆಯಲ್ಲಿ ಈ ದಲ್ಲಾಳಿಗಳು ಬೇರೆ ಬೇರೆ ಹೆಸರುಗಳಿಂದ ಸುಮ್ಮನೆ ಇದು ಹೈಬ್ರಿಡ್ ಬಂದುಬಿಡುತ್ತೆ, ಸೊ ಪ್ಯಾಟ್ಲೆಸ್ಸು ಏನೇನೋ ಹೆಸರು ಕಟ್ಟಿ ಸೊ ತಮ್ಮ ಒಂದು ಮಾರುಕಟ್ಟೆಗೆ ವ್ಯವಸ್ಥಿತವಾಗಿ ನಮಗೆ ಇಲ್ಲಿ ನಮ್ಮನ್ನು ಪಾಪ ರೈತರನ್ನ ಮೋಸ ಮಾಡ್ತಾರೆ. ಸೊ ಹಾಗಾಗಿ ರೇಟು ಸಿಗೋದಿಲ್ಲ. ಬಟ್ ಉಸ್ಮಾ ಈ ಬೀಟಲು ಇದಕ್ಕೂ ನಾನು ಹೇಳಿದೆ ಆವಾಗಲೇ, ಉಸ್ಮಾನಾಬಾದಿ ಮತ್ತು ಬೀಟಲ್ಗೆ ಭಾಳ ಅಭಿನವ ಭಾವ ಸಂಬಂಧ ಅಂತ. ಏನಕ್ಕಂತಂದರೆ ಇದು ಬ್ಲ್ಯಾಕ್ ಇರೋದ್ರಿಂದ ಉಸ್ಮಾನಾಬಾದಿ ಕೂಡ
ಓವರ್ ಬ್ಲ್ಯಾಕ್ ಇರುತ್ತೆ ಜೊತೆಗೆ ಬೀಟಲ್ ಕೂಡ ಬ್ಲ್ಯಾಕ್ ಬರುತ್ತೆ. ಮತ್ತು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂಥದ್ದು ಬೀಟಲ್ ಕೂಡ ಒಂದು. ಈ ಇದು ಎರಡು ಮರಿ ಕೊಟ್ಟು ಒಂದೊಂದು ಲೀಟರ್ ಹಾಲು ಎಕ್ಸ್ಟ್ರಾ ಕೊಟ್ಟಾಗ ನಮ್ಗೆ ನಾರಿ ಸೋರನ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ನಾರಿ ಸೋರನ್ನ ಜೊತೆಗೆ ಹೊಂದಾಣಿಕೆ ಇರಲಿ ಅಂತ ಬೀಟಲ್ ತೊಗೊಂಡಿದ್ದೀವಿ. ಬಟ್ ನಾ ಬೀಟಲ್ ಮಾರುಕಟ್ಟೆ ಅಂತ ಬಂದಾಗ ಅತಿ ಹೆಚ್ಚು ಬೇಡಿಕೆ ಏನಕ್ಕಂತಂದ್ರೆ ನಾ ಹೇಳಿದ್ನಲ್ಲ ನಿಮ್ಗೆ ಉಸ್ಮಾನಾಬಾದಿ ಕ್ರಾಸ್ ಮಾಡಲಿಕ್ಕೆ ಜಾಸ್ತಿ ಬೇಡಿಕೆ ಇದೆ ಒಳ್ಳೆಯದು. ಜೊತೆಗೆ ಬ್ಲ್ಯಾಕ್ ಇರೋದ್ರಿಂದ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಹೈಯೆಸ್ಟ್ ಇದೆ ಸರ್. ತಂದಾಗಿಂದ ಇಲ್ಲಿವರೆಗೂ ಯಾವುದೇ ಒಂದು ಮೇಕೆಗೆ ನಾನು ತಂದು ಆಲ್ರೆಡಿ ಜನವರಿ 18ಕ್ಕೆ ತಂದಿದ್ದೇನೆ. ಈ 2024 ಜನವರಿ 18ಕ್ಕೆ ನನ್ನ ಮನೆಗೆ ಬೀಟಲ್ ಬಂದಿದ್ದಾವೆ. ಎರಡು ತಿಂಗಳಾಯಿತು. ಎರಡು ತಿಂಗಳಲ್ಲಿ ಇಲ್ಲಿವರೆಗೂ ಯಾವುದಕ್ಕೂ ಡಿವಾರ್ಮಿಂಗ್ ಮಾತ್ರ ಮಾಡಿದ್ದೇನೆ, ಅದು ಬಿಟ್ಟರೆ ಇನ್ನೂವರೆಗೂ ಯಾವುದಕ್ಕೂ ಈ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆಗಳು ಬಂದಿಲ್ಲ. ನಾನು ನೋಡಿದಾಗೆ ಅದಕ್ಕೆ ಯಾವುದೇ ಬರೋದೂ ಇಲ್ಲ. ಅಲ್ಲ ಸರ್, ಈಗ ಶಿರೋಯಿ ನಾವು ಏನಾದರೂ ಮಾರ್ಕೆಟ್ಗೆ ಹೋಗಿದೆ, ನೀವು ಹೇಳಿದ್ರಿ ಹೈಬ್ರಿಡ್ಡು ಅದು ಸರಿ ಈಗಲ್ಲ ಹಂಗೆ ಹಿಂಗೆ ಫ್ಯಾಟ್ ಕಡಿಮೆ ಬರುತ್ತೆ ಮತ್ತೊಂದು ಮಗದೊಂದು ಅಂತ ಹೇಳಿ ರೇಟ್ ಕಡಿಮೆ ಕೊಡ್ತಾರೆ, ದಲ್ಲಾಳಿಗಳು ಹೆಸರು ಕೆಡಿಸ್ಬಿಟ್ಟಿದ್ದಾರೆ. ಇದೇ ಸಮಸ್ಯೆ ಈಗ ಬೀಟಲ್ಗೆ ಇದೆಯಾ? ಇಲ್ಲ ಸರ್, ಬೀಟಲ್ಗೆ ಏನಕ್ಕೆ ಇಲ್ಲ ಅಂತಂದ್ರೆ ಇದು ಕೂಡ ನಾವು ಲೋಕಲ್ ರೇಟ್ ಇವತ್ತು ಹೋದ್ರೂ ಕೂಡ ಕಡಿಮೆ ಬರುತ್ತೆ, ಬಟ್ ನಾವು ಲೋಕಲ್ ಹೋಗೋ ಆಗಿಲ್ಲ. ಏನಕ್ಕಂತಂದ್ರೆ ಉಸ್ಮಾನಾಬಾದಿಗೆ ಕ್ರಾಸ್ ಮಾಡ್ಲಿಕ್ಕೆ ಇದನ್ನ ಹೇಳಿದಷ್ಟು ರೇಟಿಗೆ ಬಂದು ತಗೊಂಡು ಹೋಗ್ತಾರೆ. ಏನಕ್ಕಂತಂದ್ರೆ ಇದು ಮೊದಲನೇದು ಮಾಂಸಕ್ಕಿಂತ ಜಾಸ್ತಿಗೆ ಬ್ರೀಡಿಂಗ್ ತಗೊಂಡು ಹೋಗ್ತಾರೆ. ತಳಿಯ ಸಂವರ್ಧನೆ ಅಂತಂದ್ರೆ ಸರಿಯೇನಾಗ್ಬಿಡುತ್ತೆ, ಉಸ್ಮಾನಾಬಾದಿ ಬ್ಲಾಕ್ ಇರೋದ್ರಿಂದ ಬೀಟಲ್ ಬಿಟ್ಟಾಗ ಹುಟ್ಟುವಂತ ಮರಿ ವೇಟ್ಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಆಮೇಲೆ ಅದು ಫೀಮೇಲ್ ಏನಾದ್ರು ಇದ್ರೆ ಮುಂದೆ ಅದಕ್ಕೆ ಇನ್ನೊಂದ್ಸಲ ನಾವು ಬೀಟಲ್ ಕ್ರಾಸ್ ಮಾಡಿದಾಗ F1, F2, F3 ಅಂತೇವೆ. ಈ ಮೂರು ಜನರೇಷನ್ ಅಲ್ಲಿ ಬಂದಾಗ ನಮ್ಮ F2 ಆಲ್ರೆಡಿ 80% ಬಂದ್ಬಿಡುತ್ತೆ. ಹೀಗಾಗಿ ಮುಂದೆ ಅಂದ್ರೆ ಈ ತಳಿಗೆ ಹೊಂದಾಣಿಕೆ ಆಗುವಂತ ತಳಿ ಯಾವುದು? ಬೀಟಲ್ ಮಾತ್ರ. ನೀವು ಅದೇ ಈ ಉಸ್ಮಾನಾಬಾದಿಗೆಲ್ಲ ಶಿರೋ ಈ ಸೌಜತ್ ಎಲ್ಲ ಕ್ರಾಸ್ ಮಾಡಿದಾಗ ಸುಮ್ಮನೆ ಅದು ಚೆನ್ನಾಗಿ ಬರೋದಿಲ್ಲ, ಸಕ್ಸಸ್ ರೇಟ್ ಇಲ್ಲ. ಬಟ್ ಇದು ಹೇಳಿ ಮಾಡಿಸಿದಂಗೆ ಓಕೆ, ಉಸ್ಮಾನಾಬಾದಿ ಜೊತೆಗೆ ಕ್ರಾಸ್ ತುಂಬಾ ಅದ್ಭುತವಾಗಿ ಬರೋದ್ರಿಂದ ಚೆನ್ನಾಗಿ ಬರುತ್ತೆ. ಇದನ್ನ ಮಾಂಸಕ್ಕಿಂತ ಜಾಸ್ತಿ ಮಾರುಕಟ್ಟೆಗೆ ಹೋದ್ರೆ ನಿಮಗೆ ಅದು ಕಂಡಾದ್ರೆ ತಗೊಂಡು ಬ್ರೀಡಿಂಗಿಗೆ ಮುಂದೆ ಇದಕ್ಕೆ ತಗೊಂಡು ಹೋಗ್ತಾರೆ, ಅವ್ರ ಹತ್ರ ಸಂತಾನ ಇದು ಜಾಸ್ತಿ ಆಗಲಿ ಅಂತ ತಗೊಂಡು ಹೋಗ್ತಾರೆ. ಸೊ ಉಸ್ಮಾನಾಬಾದಿ ಜೊತೆಗೆ ಕ್ರಾಸ್ ಚೆನ್ನಾಗಾಗತ್ತೆ ಅನ್ನೋ ಲೆಕ್ಕಕ್ಕೆ ಬೀಟಲ್ಗೆ ಮಾರುಕಟ್ಟೆಯಲ್ಲೂ ಒಳ್ಳೆ ಬೇಡಿಕೆ ಇದೆ, ಕರ್ನಾಟಕದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಸರ್. ಇವಾಗ ಶಿರೋಯಿ ಸೌಜತ್ತು ಶಿರೋಯಿ ಒಂದು 300-320 ರೂಪಾಯಿ ಪರ್ ಕೆಜಿ ಇದ್ರೆ, ಲೈವ್ ಸ್ಟಾಕ್ ಅಲ್ಲಿ ಇದ್ರೆ ಸೌಜತ್ ಒಂದು 500 ಇದೆ. ಬಟ್ ಈಗ ಸರ್ ಈಗ ಈ ನಮ್ಮ ನಾವು ಈಗ ಬೀಟಲ್ ಏನಂತಲ್ಲ, ಬೀಟಲ್ ಕರ್ನಾಟಕದಲ್ಲಿ 600-700 ರೂಪಾಯಿ ಲೈವ್ ಕೆಜಿ ಅಂದ್ರೆ ಒಂದು ಕೆಜಿ ಪರ್ ಕೆಜಿ 700 ಇದೆ. ಸೊ ಅದಕ್ಕೂ ವ್ಯತ್ಯಾಸ ನೋಡಿದಾಗ ರೇಟ್ ಕೂಡ ಜಾಸ್ತಿ ಇದೆ, ಬಟ್ ಇದು ಹೈ ಕ್ವಾಲಿಟಿ ಇರೋದ್ರಿಂದ ಸೊ ಬೇಡಿಕೆ ಜಾಸ್ತಿ ಇದೆ. ಶಿರೋಯಿ ತೊಂದರೆ ಏನಪ್ಪಾ ಅಂತಂದ್ರೆ ನೀವು ಲೋಕಲ್ ಮಾರ್ಕೆಟ್ ಅಲ್ಲಿ ಮಾರಕ್ಕಾಗಲ್ಲ, ಬಕ್ರಿ ಟೈಮಿಗೆ ಅವಾಗಷ್ಟೇ ಮಾರ್ಕೊಬೇಕು. ನಿಜ ನಿಜ ನಿಜ. ಆದ್ರೆ ಇದೇನಪ್ಪ ಅಂದ್ರೆ ಲೋಕಲ್ ಅಲ್ಲಿ ಮಾರ್ಬೋದು, ಮಾಂಸಕ್ಕೋಸ್ಕರ ಅಲ್ಲ ಬ್ರೀಡಿಂಗ್ಗೋಸ್ಕರ. ಬ್ರೀಡಿಂಗ್ಗೋಸ್ಕರ ಅದಕ್ಕೆ ಆ ತಳಿಗೆ ಹೊಂದಾಣಿಕೆ ಆಗಲಿ ಅಂತೇಳಿ ಇರೋದ್ರಿಂದ ಇದಕ್ಕೆ ಅತಿ ಹೆಚ್ಚು ಬೇಡಿಕೆ ಇದೆ, ಅತಿ ಹೆಚ್ಚು ನಮಗೆ. ನಾವು ಹಿಂಗಾಗಿ ಬೀಟಲ್ ಮಾಡ್ಬೋದು ಸರ್. ನನ್ನ ಒಂದು ಈ 8 ವರ್ಷದ ಒಂದು ಅವಧಿಯಲ್ಲಿ ನಾನು ಕಂಡ್ಕೊಂಡಿದ್ದು ಈ ಎರಡು ತಳಿಗಳು ಮಾತ್ರ ಸಕ್ಸಸ್ ಆಗಿದಾವೆ. ಸೊ ನಾನು ಎಲ್ಲ ತಳಿಗಳನ್ನ ಮಾಡಿಬಿಟ್ಟಿದ್ದೀನಿ, ಬಟ್ ಅಲ್ಲೆಲ್ಲೂ ಫೇಲ್ಯೂರ್ ಆಗಿದ್ದೀನಿ, ಈ ಸಕ್ಸಸ್ ಆಗಿದ್ದೀನಿ ಅಂತಂದ್ರೆ ಈ ಎರಡು ತಳಿಗಳಲ್ಲಿ ಮಾತ್ರ ಸಕ್ಸಸ್ ಆಗಿದ್ದೀನಿ. ಸೊ ಹೀಗಾಗಿ ಇನ್ನೊಂದು ನಾರಿಗೂ ಬೀಟಲ್ಗೂ ಲೆಕ್ಕ ಹಾಕಿ ನೋಡಿದಾಗ ನಾರಿ 2-3 ಮರಿ ಬರೋದ್ರಿಂದ ಬೀಟಲ್ಗೆ ಅತಿ ಹೆಚ್ಚು ಹಾಲು ಬರೋದ್ರಿಂದ ಸೊ ಈ ಮರಿಗಳನ್ನ ನಾವು ಇಲ್ಲಿ ಹಾಲಿನ ಅದು ಕೂಡ ತೊಂದರೆಯನ್ನ ತಪ್ಪಿಸಿ. ನೀವು ಅವಾಗ ಹೇಳಿದ್ರಿ ನಾರಿ ನಾರಿ ಪ್ಯೂರ್ ಕ್ರಾಸ್ ಮಾಡಿದ್ರೆ 3-3 ಮರಿ ಹಾಕ್ಬಿಟ್ರೆ ತಾಯಿಗೆ ಸಹಿತ ಅಷ್ಟು ಶಕ್ತಿ ಇರಲ್ಲ. ಅದಕ್ಕೆ ಬೀಟಲ್ ಅಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂತ ಶಕ್ತಿ ಇದೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ ನಮ್ಗೆ ಎರಡು ಮರಿ ಹಾಕತ್ತೆ, ಎರಡು ಮರಿ ಜೊತೆ ಹಾಲು ಕೊಡೋ ಜಾಸ್ತಿ, ಎರಡು ಮರಿ ಕುಡಿದು ಆದ್ರೂ ಸಹಿತ ಹಾಲು ಮಿಕ್ಕುವಷ್ಟು ಜಾಸ್ತಿ ಇರುತ್ತೆ ಹಾಲು ಜಾಸ್ತಿ ಕೊಟ್ಟಾಗ. ಸೊ ಆ ಉಳಿದಂತ ಹಾಲಿಗೆ ನಾವು ನಾರಿ ಸೋರ್ನ ಒಂದು ಮರಿನ ಆರಾಮ್ ಈಸಿಯಾಗಿ ಮೇಂಟೈನ್ ಮಾಡಬಹುದು ಅನ್ನೋ ಉದ್ದೇಶಕ್ಕಾಗಿ ನಾವು ಬೀಟಲು ಮತ್ತೆ ನಾರಿ ಬಿಟ್ರೆ ಮತ್ತೆ ಇನ್ನೊಂದು ಈ ಎರಡು ತಳಿಗಳನ್ನ ಬಿಟ್ಟು ಬೇರೆ ತಳಿಗಳ ಬಗ್ಗೆ ನಾನು ಮಾಹಿತಿನೂ ಕೊಡೋದು ಕಷ್ಟ. ಆಮೇಲೆ ಈ ನನ್ನ ಇಡೀ ನನ್ನ ಫಾಲೋವರ್ಸ್ ಯಾರಿದ್ದಾರೋ ಅಥವಾ ನಮ್ಮ ಯಾರು ಫಾರ್ಮರ್ಸ್ ಇದ್ದಾರೋ ಎಲ್ಲರಿಗೂ ಕೂಡ ಈ ಎರಡು ತಳಿಗಳ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೇನೆ. ಜೊತೆಗೆ ಇದರಿಂದ ಇವಕ್ಕೆ ಮಾರುಕಟ್ಟೆಯನ್ನು ಕೂಡ ನಾನೇ ಒದಗಿಸ್ಕೊಡ್ತೇನೆ. ನಾನು ಇಲ್ಲಿವರೆಗೂ ಅಕಸ್ಮಾತ್ ಈಗ ಅವ್ರಿಗೆ ಮರಿಬೇಕಿತ್ತು ನಿಮ್ಮ ಹತ್ರ ಇಲ್ಲ ಅಂದ್ರೆ ಇನ್ನೊಬ್ಬರ ಹತ್ರದು ನನ್ನ ಫಾರ್ಮರ್ಸ್ ಅಲ್ಲಿ ಯಾರಿದ್ದಾರೋ ಅವ್ರ ಹತ್ರ ಮೇ ಬಿ ಈಗ ಗಂಡನ್ನ ಸರ್ಕಾರ ಕುರಿ ನಿಗಮದವ್ರು ಪರ್ಚೇಸ್ ಮಾಡ್ತಿದ್ರು. ಸೊ ಸಿದ್ದರಾಮಯ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಂದ ಕುಂಠಿತವಾಗಿರೋದ್ರಿಂದ ಸೊ ನಮಗೆ ಮುಂದಿನ ಇದರಲ್ಲಿ ನಾರಿಸೋರ್ನ ಗಂಡುಗಳನ್ನ ಕೊಡಿ ಅಂತ ಆಲ್ರೆಡಿ ಸರ್ಕಾರಕ್ಕೆ ತಗೊಳ್ಳಿ ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ. ಸೊ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಹೀಗಾಗಿ ಮುಂದಿನ ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಬಿಟ್ಟರೆ ನಮ್ಮಲ್ಲಿ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಷ್ಟು ನಾರಿ ಸೋರ್ನ ಗಂಡು ಟಗರಿದ್ದಾವೋ ಸೊ ಅವನ್ನೆಲ್ಲ ತೊಗೊಂಡೋಗಿ ಸರ್ಕಾರನ ಒಂದು ಸಬ್ಸಿಡಿ ಮುಖಾಂತರ ಕುರಿಗಾರಿಗೆ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅಂತಂದರೆ ಸರ್, ಈಗಿರುವಂಥ ಡೆಕ್ಕನಿ ಕೆಂಪು ಎಳಗಾಗಿರ್ಬೋದು, ಬಿಳಿ ಎಳಗಾಗಿರ್ಬೋದು, ಇವನ್ನ
ತಳಿ ಸಂವರ್ಧನೆ ಮಾಡಿ ಅಂದರೆ ಇವು ಹೇಳ್ದು ನಾನು ಮುಂಚೆನೇ ಹೇಳಿದಾಗ ಇಲ್ಲಿ ಏನು ಮರಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ನಾರಿ ಸವರ್ಣ ಬಿಟ್ಟಾಗ ಏನಾಗ್ಬಿಡುತ್ತೆ ಇಲ್ಲಿ ಇಲ್ಲಿಂದ ಜರ್ನಿ F1 F2 F3 ಅಂತ ಜನ್ರೇಷನ್ ಬರ್ತವೆ. ಸೊ ಆ ಮೂರು ಸಲ ನಾರಿಯಿಂದ ಕ್ರಾಸ್ ಮಾಡಿದಾಗ ನಮ್ಮಲ್ಲಿ ಮುಂದೆ ಬರುವಂಥ ಈ ಜನ್ರೇಷನ್ ಮುಂದೆ ಯಾಕಂದರೆ ಇನ್ನೊಂದು 10-15 ವರ್ಷಕ್ಕೆ ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಇರುವಂಥ 2 ಕೋಟಿ ಕುರಿಗಳು ನಾರಿಯ ಕನ್ವರ್ಟ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಈ ನಾರಿ ಸವರ್ಣಕ್ಕೆ ಸಹಾಯ ಹಸ್ತ ಕೊಡ್ತಾ ಇದೆ. ಹೀಗಾಗಿ ನಮ್ಗೆ ಪ್ಲಸ್ ಪಾಯಿಂಟು ಪ್ಲಸ್ ಪಾಯಿಂಟ್. ಎರಡನೇದ್ದು ಅಂತ ಬಂದಾಗ ಸರಿ ಈಗ ಗಂಡು ಟಗರ ಹೋದು ನಾವು ಲೋಕಲ್ ಕುರಿ ಕ್ರಾಸ್ ಮಾಡಿದಾಗ ಅವಧಿ 1-3 ವರ್ಷ 4 ವರ್ಷ ಬೇಕಾಗುತ್ತೆ. ಸೊ ನಂಗೆ ತಾಳ್ಮೆ ಇಲ್ಲ ಅಂತಂದರೆ ಪ್ಯೂರಿಟಿ ಮಾಡಲಿ. ಹಾಂ ಹಾಂ, ಈಗ 100 ಮಾಡೋದಕ್ಕಿಂತ ಒಂದು 10 ಅಥವಾ 5 ಬೀಟಲ್ ಆಗಿರ್ಬೋದು, ಬೀಟಲು ಅಷ್ಟೇ ತೊಗೊಂಡೋಗಿ ಸಾಕಾಣಿಕೆ ಮಾಡ್ಕೊಳ್ಳಿ. ಪ್ಯೂರಿಟಿ ಬೇಕಂದವರು ಇಲ್ಲ, ನನ್ನ ಉದ್ದೇಶ ನಾನು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೇನೆ, ನಂಗೆ ಪ್ಯೂರಿಟಿ ಬೇಡ, ನನ್ನ ಗಂಡು ಮಾತ್ರ ತೊಗೊಂಡೋಗಿ ಅದರಿಂದ ಕ್ರಾಸ್ ಮಾಡಿದಾಗ ಲೋಕಲ್ ಕ್ರಾಸ್ ಮಾಡಿದಾಗ ಒಂದು 3-4 ವರ್ಷಕ್ಕೆ 100% ಈ ಬ್ರೀಡ್ ಕನ್ವರ್ಟ್ ಆಗುತ್ತೆ. ಸೊ ನಾವು ಕಂಟಿನ್ಯೂ ಆಗಿ ನಾವು ಈ ತಳಿಯನ್ನು ಬೆಳೆಸ್ಬೋದು ಮತ್ತು ಉಳಿಸ್ಬೋದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗಲ್ಫಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗಲ್ಫಾಲ್ ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್.
ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್, 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸೊ ಓಕೆ ಸರ್, ಇದಿಷ್ಟು ಈಗ ನಿಮ್ಮ ಹತ್ರ ನೀವು ಮಾಡಿದಂತಹ ತಳಿಗಳು ಯಾವ್ಯಾವ್ದು ಇದ್ದಾವೆ, ನಿಮಗೆ ಯಾವುದು ತಳಿಗಳು ಭಾಳ ಒಳ್ಳೇದು ಅನಿಸ್ತು? ಒಂದು ಆಡಲ್ ಇರಬಹುದು, ಕುರಿ ಆಡಲ್ ಅಂತಂದರೆ ಬೀಟಲ್ಲು, ಬೀಟಲ್ಲು ಕುರಿಯಲ್ಲಂದ್ರೆ ನಾರಿಸುವರ್ಣ ಅಂತ ಅಂದ್ಕೊಂಡು. ಈಗ ನೆಕ್ಸ್ಟು ಭಾಳಷ್ಟು ಜನ ರೈತರು ಬಹಳ ನಮ್ಗೆ ಕನ್ಸರ್ನ್ ಇರೋದು, ಬಹಳ ಕೇಳೋಕೆ ಇಷ್ಟಪಡೋದು, ಬಹಳ ಮಾಹಿತಿ ಬೇಕಾಗಿರೋದು ನಿಮ್ಮ ಇನ್ಫ್ರಾಸ್ಟ್ರಕ್ಚರ್. ಈಗ ಅದರಲ್ಲೂ ಸಹಿತ ಈಗ ಕೂಡು ಮನೆ ಮಾಡಿದಾಗಿಂದಂತೂ ಅದರದ್ದು ಬಹಳ ಬೇಡಿಕೆ ಬಂತು, ಬಹಳ ಜನ ಸಿಕ್ಕಾಪಟ್ಟೆ ಬಜೆಟ್ ಹಾಕಿ ಆಮೇಲೆ ಸಕ್ಸಸ್ ಆಗದೇ ಹೋಗಿ ಕುರಿ ಆಡು ಸಾಕಾಣಿಕೆ ಫೇಲ್ ಆಗ್ತಾ ಇದ್ದೀವಿ ಹೊಸ ರೈತರು ಅನ್ನೋಕ್ಕೆ ಮುಖ್ಯ ಕಾರಣನೇ ಕೆಲವೊಬ್ಬರದ್ದು ಇನ್ಫ್ರಾಸ್ಟ್ರಕ್ಚರು. ಸೊ ಅದ್ರ ಬಗ್ಗೆ ನೀವು ಯಾವ ರೀತಿ ಶುರು ಮಾಡಿ, ನೀವು ಮುಂಚೆ ಹೇಳಿದ್ರೆ ನಮಗೆ ಹೇಳ್ತಾ ಸಣ್ಣದಿಂದ ಶುರು ಮಾಡಿದೆ, ಸಣ್ಣ ಶೆಡ್ಡಿಂದ ಅನ್ಕೊಂಡು. ಸರ್ ನಾನು 20-30 ಅಂದರೆ ಮೊದಲೇ ಹಂತದ ಏನೇ ಅಂತೀವಿ ನಾವು, ಸ್ಟೆಪ್ ಏನಂತೀವಿ, ನಾನು ಮೊದಲು 20-30 ಮಾಡಿದೆ. ಸೊ ಅದರಲ್ಲಿ ಎಲ್ಲ ಥರದ ಮಾಹಿತಿಯನ್ನು ತೊಗೊಂಡ ಈ 8 ವರ್ಷ ಈ ಅವಧಿ ಒಳಗಡೆ ನಮ್ಮಲ್ಲಿ ಆಗಿರುವಂಥ ಆಳ ಆಗಲ್ಲ ಪರಿಪೂರ್ಣ ಮಾಹಿತಿಯನ್ನು ತೊಗೊಂಡಾಗ ನಾವು ಮುಂದೆ ಹೋಗಬೇಕಾಗುತ್ತೆ. ಬಟ್ ಕೆಲವು ಜನ ನನ್ನ ಮುಂದೆನೇ ಎಷ್ಟೋ ಜನ ಫೇಲ್ಯೂರ್ ಆಗಿರ್ತಾರೆ. ನಾನು ಇನ್ನೊಂದು ರೈತರಿಗೊಂದು ಕಿವಿ ಮಾತು ಹೇಳ್ಬೋದು, ನೀವು ಸಕ್ಸಸ್ ಆದವ್ರ ಹತ್ರ ಹೋಗಬೇಡಿ, ಮೊದಲು ಮೊದಲು ಫೇಲ್ಯೂರ್ ಆದವ್ರ ಹತ್ರ ಹೋಗಿ. ಫೇಲ್ಯೂರ್ ಏನಕ್ಕಾದ್ರಿ ಸರ್, ಫೇಲ್ಯೂರ್ ಆಗಬೇಕಂತಂದ್ರೆ ನಮ್ಮ ತಪ್ಪನ್ನು ಇರ್ಬೋದು. ಹಾಂ, ಗೆಲುವು ಒಂದ್ಸಲಿ ಪಾಲಕ ಏನೋ ಆಗ್ಬೋದು, ಬಟ್ ಈ ಫೇಲ್ಯೂರ್ ಅನ್ನೋದು ಇದೆಯಲ್ಲ, ಯಾಕೆ ಫೇಲ್ಯೂರ್ ಅದು? ಮ್ಯಾನೇಜ್ಮೆಂಟ್ ಅಲ್ಲವರು ಫೇಲ್ಯೂರ್ ಆಗಿರ್ತೀವಿ. ಸೊ ಯಾವುದೇ ಒಂದು ಇದರಲ್ಲಿ ಯಾವುದೇ ಒಂದು ಕಾರಣಕ್ಕೆ ಎಲ್ಲಿ ಫೇಲ್ ಆದರೂ ಫೇಲ್ಯೂರ್ನೇ. ಬಟ್ ಸಕ್ಸಸ್ ಆದವರು ಏನೇನೋ ಹೇಳ್ಬೋದು, ಬಟ್ ನನ್ನ ಉದ್ದೇಶ ಫೇಲ್ಯೂರ್ ಆದವ್ರನ್ನ ನಾವು ಜಾಸ್ತಿ ಇದನ್ನು ಮಾಡಿದಾಗ ಅವ್ರ ಬಗ್ಗೆ ಮಾಹಿತಿನ ಯಾಕೆ ಫೇಲ್ಯೂರ್ ಆದ್ರಿ ಅಂತಂದರೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ತಳಿ ಆಯ್ಕೆ. ಸರ್, ಒಳ್ಳೆ ತಳಿ ಆಯ್ಕೆ ಮಾಡ್ಕೊಂಡು ಮಾಡಿದರೆ 80% ಅಲ್ಲೇ ಸಕ್ಸಸ್ ಆಗಿಬಿಡ್ತೇವೆ. ಇಲ್ಲ ಅಂತಂದರೆ ಫೇಲ್ಯೂರ್ ಆದವ್ರು ಎಷ್ಟೋ ಜನ ಫೇಲ್ಯೂರ್ ಆಗಿದ್ದಾರೆ. ಇನ್ನುಳಿದ ಜನ ನಮ್ಮ ಹತ್ರ ದುಡ್ಡಿದೆ ಸರ್, ನಮ್ಮ ಹತ್ರ ಬರೋರು ಜೀರೋ ಇನ್ವೆಸ್ಟಲ್ಲಿ ನಮಗೆ ಈ ಕುರಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿಕೊಡಿ ಅನ್ನೋರು ಇದ್ದಾರೆ. ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ನಾ ಹೈಟೆಕ್ ಆಗಿ ಶೆಡ್ ಮಾಡ್ತೀನಿ, ಹೈಟೆಕ್ ಆಗಿ ಬ್ರೀಡ್ ಮಾಡ್ತೀನಿ, ನಂಗೆ ಇತ್ರ ಈ ಒಂದು ಇತ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳೋರು ಜಾಸ್ತಿ ಜನ ಇದ್ದಾರೆ. ಸೊ ಹಂಗಂತ ಬಂದಾಗ ನಾನು ಹೇಳ್ತೇನೆ, ಮೊದಲಿಗೆ ಜೀರೋ ಅಂತ ಬಂದವ್ರಿಗೆ, ನಾನು ಅತಿ ಕಡಿವು ಬಡವ ಇದ್ದೇನೆ, ನಾನು ಹೆಂಗಾದ್ರೂ ಮಾಡಿ ಕುರಿ ಸಾಕಾಣಿಕೆ ಮಾಡಲೇಬೇಕು ಅನ್ನೋ ಅಂಥವ್ರಿಗೆ ಫಸ್ಟ್ ಸ್ಟೆಪ್ ಆಗಿ ಸರ್, ಕುರಿ ರೂಮ್ ಯಾವುದು, ಎ ಸಿ ರೂಮ್ ಏನು ಕೇಳೋದಿಲ್ಲ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ನಮ್ಮಲ್ಲಿ ಸಿಗುವಂಥ ಕಟ್ಟಿಗೆ ಅಥವಾ ಈ ಕಬ್ಬಿಣ ರೌದಿ, ಸೋಗೆ ರೌದಿ ಅಂತೀವಿ, ಸೊ ಅದನ್ನೆಲ್ಲ ಯೂಸ್ ಮಾಡೋದು, ಚಪ್ಪರ ಅಂತ ಹಾಕಿ, ಹಾಂ, ಚಪ್ಪರದಲ್ಲಿ ಕೂಡ ನಾವು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿ ಮುಂದೆ ಹೋಗ್ಬೋದು. ಮೊದಲಿಗೆ ಒಂದೇ ಸ್ಟೆಪ್ ಅದೇ ಥರ ಮಾಡಿ, ಮತ್ತು ಒಂದಷ್ಟು ಜನ ಅಟ್ಟದ ಮಾದರಿ ಇಲ್ಲದೆ ಕೆಳಗಡೆನೆ ಮಾಡ್ಬೇಕು. ಮೊದಲಿಗೆ ಪ್ರಾರಂಭ ಹಂತದಲ್ಲಿ ಬಂದಾಗ ಕೆಳಗಡೆನೆ ಮಾಡಿ, ನಿಮಗೂ ಕೂಡ ಅನುಭವ ಬರುತ್ತೆ. ಸೊ ಅನುಭವ ಬಂದ ನಂತರ 1-2 ವರ್ಷ ಆದಮೇಲೆ ಈ ಕುರಿಗಳ ಬಗ್ಗೆ ಆಗಿರ್ಬೋದು, ಆ ಮೇಕೆಗಳ ಬಗ್ಗೆ ಆಗಿರ್ಬೋದು, ಎಲ್ಲ ತಿಳಿಯ ಎಲ್ಲ ಥರ ವ್ಯವಸ್ಥೆ ನಮಗೆ ಪರಿಪೂರ್ಣ ಮಾಹಿತಿ ಸಿಕ್ಕಾಗ ಸೊ ಸೆಕೆಂಡ್ ಸ್ಟೆಪ್ ಹೋಗಿ, ನಾನು ಬೇಡ ಅನ್ನೋದಿಲ್ಲ. ಬಟ್ ಇಲ್ಲಿ ಕೆಲವು ಜನ ಏನು ಮಾಡಿಬಿಡ್ತಾರಂತಂದರೆ, ನನ್ನ ಹತ್ರ 20 ಲಕ್ಷ ದುಡ್ಡಿದೆ, ಹೈಟೆಕ್ ಆಗಿ ಶೆಡ್, ಎ ಸಿ ರೂಮ್ ಥರ, ಅವಳಿಗೆ ಪ್ಯಾನು ಮಾಡಲಿ, ಎಲ್ಲ ನನ್ನ ತೊಂದರೆ ಇಲ್ಲ, ಮಾಡಕ್ಕೆ ಎಲ್ಲ ಮಾಡಲಿ. ಫಸ್ಟ್ ಒಂದು 2 ವರ್ಷ ಆದಮೇಲೆ ಸ್ವಲ್ಪ ಲಾಭ ಬಂದಮೇಲೆ ಕುರಿ ಆಡ್ ಬಗ್ಗೆ ತಿಳ್ಕೊಂಡ ಮೇಲೆ ಮಾಡಿದ್ರೆ. ಸರ್, ಸಮಸ್ಯೆ ಏನಂತಂದರೆ, ಶೆಡ್ಗೆ 20 ಲಕ್ಷ ಹಾಕ್ತಾರೆ, ಕುರಿಗೆ 1 ಲಕ್ಷ ಹಾಕ್ತಾರೆ, ತದ್ವಿರುದ್ಧ. ಈಗ 20 ಲಕ್ಷದ ಇಂಟ್ರೆಸ್ಟ್ ಅಂತ ಬಂದಾಗ 2% ಮಾಡಿದಾಗ ಇಲ್ಲಿ 5 ಲಕ್ಷ ಇಂಟ್ರೆಸ್ಟ್ ಆಗಿಬಿಡುತ್ತೆ, ಮತ್ತು ಹಾಕಿರೋ ಬಂಡವಾಳನೂ ರಿಟರ್ನ್ ಆಗೋದಿಲ್ಲ. ನಾನು ಬೇರೆ ಬೇರೆ ಎಲ್ಲ ಕಡೆ ನೋಡಿದ್ದೀನಿ, ಒಂದು 20-30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ, ತಳಿ ಆಯ್ಕೆ ಗೊತ್ತಿಲ್ಲ, ಆಮೇಲೆ ಏನು ಮ್ಯಾನೇಜ್ಮೆಂಟ್ ಗೊತ್ತಿರೋದಿಲ್ಲ, ಆಮೇಲೆ ಒಳ್ಳೆ ಇಲ್ಲಿ 20 ಲಕ್ಷ ಶೆಡ್ಡಿಗೆ ಹಾಕಿ ಕುರಿಗೆ 4-5 ಲಕ್ಷ ಹಾಕಿರಿ, ರಿಟರ್ನ್ ಆಗೋದಿಲ್ಲ. ಅಲ್ಲಿ ಕೂಡ ಹೇಳಿ ಮಾಡಿಸಿದ ಬ್ರೀಡೇ ಹಾಕಬೇಕು, ಚೆನ್ನಾಗಿ ನಮ್ಗೆ ರಿಟರ್ನ್ ಆಗುವಂಥ ಬ್ರೀಡನ್ನು, ಈ ಬೀಟಲ್ ಆಗಲಿ ಅಥವಾ ನಾರಿ ಆಗಲಿ, ಇಂಥವನ್ನ ಆಯ್ಕೆ ಮಾಡಿಕೊಂಡಾಗ ಮಾತ್ರ ರಿಟರ್ನ್ ಆಗುತ್ತೆ. ಇಲ್ಲಿ ಈ ಜನ ಅತಿ ಹೆಚ್ಚು ಜನ ಫೇಲ್ಯೂರ್ ಆಗೋದು ಅಲ್ಲೇ.
ಶೆಡ್ ನಿರ್ಮಾಣದಲ್ಲಿ ನಾನು ಹಂತ ಹಂತವಾಗಿ ಒಬ್ಬರು ಬರ್ತಾರೆ ಅತಿ ಹೆಚ್ಚು ಹೈಟೆಕಲ್ ಅಂತ ಬಂದಾಗ ಬರೀ ಸ್ಟೀಲ್ ಯೂಸ್ ಮಾಡಿಬಿಡ್ತಾರೆ. ಸ್ಟೀಲು ಈ ಗಂಜಲ ಅಂತೀವಿ ಉಚ್ಚೆ ಏನಂತೀವಿ ಅದು ಬಿದ್ದಾಗ ಯೂರಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಬಿದ್ದಾಗ ಅತಿ ಜಂಕ್ ತೂಕ ಹಿಡಿದು ಹೋಗ್ಬಿಡುತ್ತೆ. ಇದೊಂದು ಕಂಪ್ಯಾರಿಸನ್. ಹೀಗಾಗಿ ಅಲ್ಲಿ ಶೆಡ್ಗಳು ಬಾಳಿಕೆನೂ ಬರೋದಿಲ್ಲ, ಆಮೇಲೆ ಮ್ಯಾಟ್ ಎಲ್ಲ ಹಾಕ್ಬಿಡ್ತಾರೆ. ಅಂತ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಅಲ್ಲಿ ಲಾಸ್ ಅಂದರೆ ನಾವು ಮಾಡುವಂಥ ಪದ್ಧತಿಯಲ್ಲಿ ನಾವು ನಮ್ಗೆ ಸರಿಯಾದ ಗಮನಕ್ಕೆ ಇರೋದಿಲ್ಲ. ಮತ್ತು ಇನ್ನೊಂದು ಇದರಲ್ಲಿ ಗುರು ಅಂತ ಇಲ್ಲ, ಯಾರಾದರೂ ಪರಿಪೂರ್ಣ ಮಾಹಿತಿ ಇದ್ದವ್ರ ಜೊತೆ ನಾವು ಸೇರಿ ಏನಾದರೂ ಮಾಡಿದ್ರೆ ಒಂದು ಒಳ್ಳೆಯದು. ಬಟ್ ಇವ್ರು ಏನು ಮಾಡ್ಬಿಡ್ತಾರೆ, ತಮ್ಮದೇ ಟೆಕ್ನಿಕಲ್ ಯೂಸ್ ಮಾಡಿ ಏನೇನೋ ಮಾಡಿ ಎಷ್ಟೋ ಜನ ಲಾಸ್ ಆಗಿದ್ದಾರೆ. ಮತ್ತು ಇನ್ನೊಂದು ಈ ಅಟ್ಟದ ಮಾದರಿ ಅಂತ ಬಂದಾಗ ಅಂದರೆ ಕಟ್ಟಿಗೆ, ಅದಕ್ಕೆ ಈಗ ಸಾಮಾನ್ಯವಾಗಿ ಕೆಲವೊಬ್ಬರು ಮುಂಚೆ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದೇ ಇದರಲ್ಲೇ ಸಣ್ಣ ಶೆಡ್ ಮಾಡಿಕೊಂಡು ನೀವು ಹೇಳಿದ ರೀತಿಯೇ ಕಟ್ಟಿಗೆ ಗ್ರಾಮೀಣ ಭಾಗದಲ್ಲಿ ಇರುವಂಥ ನಮ್ಮ ನಮ್ಮಲ್ಲಿ ಅಂದರೆ ಕಬ್ಬಿನ ರೌದಿನ ಅದನ್ನು ತೊಗೊಂಡು ಒಂದು ಯೂಸ್ ಮಾಡ್ಕೊಂಡು ಮಾಡಲಿ ಸರ್. ಸೆಕೆಂಡು ನಾನು ಹೈಟೆಕ್ ಆಗಿ ಮಾಡ್ತೀನಿ ಅಂತಂದರೆ ಸ್ಟೀಲ್ ಯೂಸ್ ಮಾಡೋದು ಬೇಡ, ಸ್ಟೀಲ್ ಯೂಸ್ ಮಾಡೋದು ಬೇಡ. ಏನಕ್ಕಂತಂದರೆ ಸೈಡ್ ಮಾತ್ರ ಸ್ಟೀಲ್ ಯೂಸ್ ಮಾಡಲಿ, ಸೆಂಟ್ರಲ್ಲಿ ಕಟ್ಟಿಗೆಗೆ ಅತಿ ಅಂದರೆ ಬಾಳಿಕೆ ಅಂತ ಆಮೇಲೆ ಚೆನ್ನಾಗಿ ಬಾಳಿಕೆ ಬರುವಂಥ ನಾವು ನೀಲಗಿರಿ ಅಂತೀವಿ. ನೀಲಗಿರಿ ಗಂಜಲು ಬಿದ್ದ ತಕ್ಷಣ ಅಂದರೆ ಜಾಸ್ತಿ ಕೊಬ್ಬುತ್ತೆ, ಅಂದರೆ ಮತ್ತಷ್ಟು ದಪ್ಪ ಅಲ್ಲ, ಒಂಥರ ಕಬ್ಬೇರ್ದಂಗೆ, ನಾವು ಕಬ್ಬೇರ್ದೆ ಅಂತ ಅಂತೀವಿ ನಮ್ಮ ಗ್ರಾಮೀಣ ಭಾಷೆಯಲ್ಲಿ. ಕಬ್ಬೇರತ್ ಬಿಡುತ್ತೆ, ಉಚ್ಚು ಬಿದ್ದಂಗೆ ಬಿದ್ದಂಗೆ ಇನ್ನೂ ಸ್ಟ್ಯಾಂಡ್ ಆಗಿಬಿಡುತ್ತೆ. ಬಟ್ ಬೇರೆ ಕಟ್ಟಿಗೆ ಅಥವಾ ಕಬ್ಬಿನ ಜಂಗ್ ಹಿಡಿದ್ಬಿಡುತ್ತೆ, ಸೊ ಬಾಳಿಕೆ ಬರೋದಿಲ್ಲ. ಆಮೇಲೆ ಆ ಸ್ಟೀಲ್ಗೂ ಇದಕ್ಕೂ ವ್ಯತ್ಯಾಸ ನೋಡಿ, ಸ್ಟೀಲ್ಗೂ ಈಗ 100 ರೂಪಾಯಿ ಕೆ ಜಿ ಇದೆ, ಈ ಕಟ್ಟಿಗೆಗೇನು ನೋಡಿ ಈಗ ಒಂದು ಒಂದು 40-60 ಶೆಡ್ ಮಾಡಲಿಕ್ಕೆ ಒಂದು 6-7 ಲಕ್ಷ ಸ್ಟೀಲ್ಗೆ ಹೋಗೋ ಬದಲು ಇಲ್ಲಿ 1.5 ಲಕ್ಷ 1.5 ಲಕ್ಷ ಇಡೀ ಶೆಡ್ ಕೆಲಸನೇ ಮುಗಿದೋಗುತ್ತೆ. ಹೀಗಾಗಿ ಆಮೇಲೆ ಇನ್ನೊಂದು ಸರಿ, ಈಗ ಮ್ಯಾಟ್ ಅಂತ ಬರ್ತಾ ಇದೆ ಫ್ಲೋರಿಂಗ್ ಸಿಸ್ಟಮ್ ಅಲ್ಲಿ, ಅಲ್ಲಿ ಮ್ಯಾಟ್ ಹಾಕೋದ್ರಿಂದ ನೆಗೆಟಿವ್ ಪಾಸಿಟಿವ್ ಅಂತ ನೋಡಿದಾಗ ಸರ್, ಮ್ಯಾಟ್ ಹಾಕೋದ್ರಿಂದ ಅತಿ ಹೆಚ್ಚು ಬೇಸಿಗೆ ಕಾಲದಲ್ಲಿ ಓವರ್ ಹೀಟ್ ಆಗ್ಬಿಡುತ್ತೆ, ಓವರ್ ಹೀಟ್ ಆಗುತ್ತೆ, ಮತ್ತೆ ಚಳಿಗಾಲದಲ್ಲಿ ಅತಿ ಓವರ್ ಕೋಲ್ಡ್ ಆಗ್ಬಿಡುತ್ತೆ. ಇದೊಂದು ಇನ್ನೊಂದು ಸಮಸ್ಯೆ, ನೀರು ಬಿದ್ದರೆ ಹಿಂಗೋದಿಲ್ಲ, ಹಿಂಗಲ್ಲ ಯಾವುದು ಗಂಜಲ ಹಾಕಲಿ ಅಥವಾ ನಾವು ಕ್ಲೀನ್ ಮಾಡುವಾಗ ನೀರು ಅಲ್ಲಿ ಅಲ್ಲಿ ಹನಿ ಹನಿಯಾಗಿ ಉಳಿದು ಬಿಡುತ್ತೆ. ಪ್ರತಿ ಸಲ ಕುರಿಗಳಿಗಾಗಲಿ ಮೇಕೆಗೆ ಎದೆಗೆ ನೀರು ಹತ್ತಬಾರ್ದು. ಸೊ ಈಗ ಆಗೋದ್ರಿಂದ ಸೊ ಒಂದು ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ಇದೊಂದು ಸಮಸ್ಯೆ. ಅದೇ ಕಟ್ಟಿಗೆ ಆದರೆ ಬೇಸಿಗೆಗೆ ಇಲ್ಲಿ ಕೋಲ್ಡ್ ಆಗುತ್ತೆ, ಮ್ಯಾಟಿಗೆ ಹಾಕೋ ದುಡ್ಡು ಎಷ್ಟೇ ಅದು ಜಾಸ್ತಿ ಸರ್. ಅಲ್ಲಿ ಏನಾದರೂ ಒಂದು ಸ್ವಲ್ಪ ಒಂದು ಮ್ಯಾಟ್ ತೆಗಿಬೇಕಪ್ಪ ಅಂತಂದರೆ ಅಥವಾ ಇಡೀ ಶೆಡ್ಡನ್ನು ರಿಮೂವ್ ಮಾಡಬೇಕಾಗತ್ತೆ. ಕಟ್ಟಿಗೆ ಆದರೆ ಆ ಥರ ಇಲ್ಲ, ಎಲ್ಲೋ ಒಂದು ಕಡೆ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡ್ಬೋದು. ತುಕ್ಕ ಹಿಡಿದಾಗ ನೀವೆಲ್ಲವನ್ನು ಕಟ್ ಮಾಡಬೇಕು, ಒಂದೇ ಒಂದು ಪೀಸ್ ಕಟ್ ಮಾಡಿ ಜೋಡಣೆ ಮಾಡ್ಲಿಕ್ಕೆ ಅಂದ್ರೆ ಕಷ್ಟ. ಸೊ ಹೀಗಾಗಿ ನಾನು ಎಲ್ಲರಿಗೂ ಅದನ್ನೇ ಹೇಳ್ತೇನೆ, ಅತೀ ಕಡಿಮೆ ವೆಚ್ಚದಲ್ಲಿ ಹೈಟೆಕ್ ಶೆಡ್ ಮಾಡೋದು ಅಂತಂದರೆ ಇದು ಇಲ್ಲಿ ನನ್ನದಂಥ ಟ್ರಿಕ್ಸ್ ಇದ್ದಾವೆ. ಸೊ ಯಾರು ಮಾಡ್ತೀನಿ ಅನ್ನೋರು ನೇರವಾಗಿ ಬನ್ನಿ ಬನ್ನಿ ಮಾಡ್ಕೊತೀನಿ. ನೀಲಗಿರಿದ ಕೆಳಗಡೆ ನೀಲಗಿರಿ ಕಟ್ಟಿಗೆನೇ ಹಾಕಿದ್ರೆ ಅದು ಎಷ್ಟು ವರ್ಷ ತನಕ ಬರುತ್ತೆ ಹೇಗೆ? ಸರ್ ಮ್ಯಾಕ್ಸಿಮಮ್ ಇಲ್ಲಾಂದ್ರೂ 40-50 ವರ್ಷ ಬರುತ್ತೆ, 50 ವರ್ಷ ತನಕ ಆರಾಮ್ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆ ಓಕೆ. ಅದೇ ನೀವು ಸ್ಟೀಲ್ ಹಾಕಿದ್ರೆ 10 ವರ್ಷನೂ ಬರೋದಿಲ್ಲ, 10 ವರ್ಷನೂ ಬರಲ್ಲ, ರೇಟು ಜಾಸ್ತಿ. ಈಗ ಸಾಮಾನ್ಯವಾಗಿ ಸರ್ ಈಗ ಯಾರೋ ಒಬ್ಬ ರೈತ ಸ್ಟೀಲಲ್ಲೇ ಮಾಡ್ತಾನೆ, ಮ್ಯಾಟ್ ಹಾಕ್ತಾನೆ, ಅಥವಾ ಏನೋ ಅವಿತ ಹೈಟೆಕ್ ಆಗಿ ಮಾಡ್ತಾನೆ ಅಂತಂದ್ರೆ, ಈಗ ನಿಮ್ಮ ಶೆಡ್ ಎಷ್ಟಿದೆ ಸರ್ ಅಗಲ ಉದ್ದ ಇದ್ರದ್ದು? ಸರ್ ನಂದು 29-61 ಇದೆ. ನಾನು ಮುಂದೆ ಇದನ್ನ 500 ವರೆಗೂ ಮಾಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದೇನೆ. ಸೊ ಈಗ ಮೊದಲು ಮಾಡಿದಾಗ ಎಷ್ಟಿತ್ತು? 20-30ರಲ್ಲಿ 100 ಕುರಿ ಸಾಕಿದ್ದೇನೆ. ಇವಾಗ ನನ್ನ ಹತ್ರ 200 NML ಇದೆ, ಅಂದ್ರೆ 200 ಕುರಿ ಇದೆ, ಮೇಕೆ ಎಲ್ಲ ಸೇರಿ ಈಗ 30-60 ಇದೆ. ಸರ್ ಇನ್ನ ಇವಾಗ ಅದನ್ನ 90 ಮಾಡ್ಬೇಕು ಅನ್ಕೊಂಡಿದ್ದೇನೆ. ಸೊ ಆ ಥರ ಮಾಡಿದ್ರೆ ಒಂದು 300 ಆಗುತ್ತೆ. ಸೊ ಇದೇ ಇದನ್ನ ಬೆಳವಣಿಗೆ ಮುಖಾಂತರ ಈಗ ಓಕೆ ನಿಮ್ದು ಈಗ 30-60 ಇದೆ. ಈಗ ನಿಮ್ಮ ಶೆಡ್ ಮಾಡಕ್ಕೆ ಎಷ್ಟು ಖರ್ಚು ಬಿತ್ತು ನಿಮಗೆ? ನನ್ನ ಶೆಡ್ಗೆ ಅಂದಾಜು ಲೆಕ್ಕದಲ್ಲಿ ಒಂದು 10 ಲಕ್ಷ ಆಗಿದೆ. 10 ಲಕ್ಷ ಅತಿ ಕಡಿಮೆ. 60 ಶೆಡ್ ಅನ್ನ ಈಗ ಅಕಸ್ಮಾತ್ ಮೇಲ್ಗಡೆ ನೀವು ಸ್ಟೀಲ್ ಇದಾಕಿದ್ರೆ ಶೀಟ್ ಹಾಕಿ, ನಾವು ಸಿಮೆಂಟ್ ಶೀಟ್ ಹಾಕಿದ್ದೀವಿ. ಇದಿಲ್ಲ, ನಾನು ಸಾದಾ ಇದು ಏನಂತಾರೆ ನಮ್ದು ಏನು ರವಿಕೆ ಸಿಗತ್ತೆ ಕಬ್ಬಿನ ಅಟ್ಟ ಮಾಡಲ್ಲ, ನಿಮ್ದು ಅಟ್ಟ ಸಿಸ್ಟಮ್ ಇದೆ ಕೆಳಗೆ ಅದು ಮಾಡಲ್ಲ, ಒಂದೇ ಗ್ರೌಂಡ್ ನಂದು ಆಯ್ತಾ. ಅಷ್ಟು ಹೇಳ್ದಂಗೆ ಕೆಳಗಡೆ ನೀವು ಮರದೇ ಹಾಕಿದ್ದೀರಿ, ನೀರಿದೆ ಹಾಕಿದ್ದೀರಿ, ಹೊರಗಡೆ ಕಂಬ ಮಾತ್ರ ಸ್ಟೀಲ್ ಇದೆ ಅಷ್ಟೇ, ಅದು ಬಿಟ್ಟರೆ ಮತ್ತೇನು ಇಲ್ಲ. ಕಂಬ ಸ್ಟೀಲಿಂದ ಇರ್ತಾರಲ್ವಾ, ಇಷ್ಟಂದ್ರೆ ಅದು ಎಷ್ಟಕ್ಕೆ ಮಾಡ್ಬೋದು ಅವರು? ಸರ್ ಅತಿ ಕಡಿಮೆ ಅಂತಂದ್ರೆ ಈಗ ಯಾರಾದರೂ ಒಂದು ಈಗ 20 ಲಕ್ಷದ ಒಂದು ಪ್ರಾಜೆಕ್ಟ್ ಕಾಸ್ಟ್ ಮಾಡಿದಾಗ ನನ್ನ ಮ್ಯಾಕ್ಸಿಮಮ್ ಒಂದು 13-14 ಲಕ್ಷದಲ್ಲಿ ಆಟೋಮೆಟಿಕ್ ನಾನು ಅಂದರೆ ಅದೇ ಕಡಿಮೆ ಬಜೆಟಲ್ಲಿ ಹೈಟೆಕ್ ಆಗಿ ಮಾಡಿಕೊಡುವಂಥ ಪ್ಲಾನ್ ಹೇಳ್ಕೊಡ್ತೇನೆ. ಅಲ್ಲ ಈಗ ಓಕೆ, ಅಕಸ್ಮಾತ್ ಪೂರಾ ಸ್ಟೀಲ್ ಹಾಕ್ತೀನಿ, ಕೆಳಗಡೆನೂ ಸ್ಟೀಲ್ ಹಾಕ್ತೀನಿ ನಾನು, ಆಮೇಲೆ ಮ್ಯಾಟ್ ಇರಬಹುದು, ಫ್ಯಾನ್ ಫ್ಯಾಡ ಮತ್ತೊಂದು ಮಗದೊಂದು ಅವೆಲ್ಲ ಹಾಕಿದ್ರೆ ಎಷ್ಟು ವೇಸ್ಟ್ ಖರ್ಚಾಗುತ್ತೆ? ಸರ್ ಒಂದು 20-25 ಲಕ್ಷ ಆಗುತ್ತೆ. ಸೊ ಈ 20-25 ಲಕ್ಷ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಲಾಭ ತಗೊಳ್ಳೋದೇನಿದೆ, ಆಮೇಲೆ 2-3 ವರ್ಷ ರಿಟರ್ನ್ ಬಂದಿಲ್ಲ, ಆರಾಯ ಬಂದಿಲ್ಲ ಅಂತ ಮುಗಿತ್ ಕತೆ ಕತೆ ನಷ್ಟ ಎಲ್ಲದು ಅಂತ ಅನ್ಕೊಂಡು ಬಿಡ್ತಾರೆ. ಹೌದು, ಹೀಗಾಗಿ ಎಷ್ಟೋ ಜನ ಫೇಲ್ ಆಗಿದ್ದಾರೆ. ಸೊ ಅಕಸ್ಮಾತ್
ಅತ್ಯಂತ ಕಡಿಮೆ ಬಜೆಟಲ್ಲಿ ಒಳ್ಳೆ ರೀತಿಯಲ್ಲಿ ಈ ರೀತಿ ಒಂದು ಅಟ್ಟ ಡಬಲ್ ಸಿಸ್ಟಮ್ ಇರ್ಬೋದು ಸಿಂಗಲ್ ಇರ್ಬೋದು ಯಾವುದೇ ಒಂದು ಮಾಡ್ಕೊಬೇಕು ಅಂದ್ರೆ ನಿಮ್ಮ ಹತ್ರ ಬಂದು ಮಾಹಿತಿ ತಗೊಂಡು ಕೊಡ್ಬೋದು, ನೀವು ಹೇಳ್ಕೊಡ್ತೀರಾ ಮಾಡಿಕೊಡ್ತೀರಾ. ಸೊ ಇದು ಒಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದಾಯಿತು. ನಾವು ನಮ್ಮ ಫಾರಂ ಟಿವಿಯಲ್ಲಿ ಈ ಕುರಿ ಆಡು ಸಾಕಾಣಿಕೆ ಮಾಡೋರದ್ದು ಹಲವಾರು ಜನ ರೈತರನ್ನ ಭೇಟಿಯಾಗಿದ್ವಿ, ಅವರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ವಿ ಆಗಿತ್ತು. ಆದರೆ ನಮಗೆ ಮಾರುತಿ ಸರ್ ಬಹಳ ವಿಭಿನ್ನ ಆದವರು, ಅಂದರೆ ಯಾಕೆಂತಂದರೆ ಇವರೇ ಹಲವಾರು ರೈತರನ್ನು ಒಟ್ಟುಗೂಡಿಸಿ ಅವರಿಗೆ ತರಬೇತಿಯನ್ನು ನೀಡುವವರು. ಸೊ ಇವರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕಾಗಿ ನಾವು ಪ್ರತಿಯೊಂದು ವಿಷಯನೂ ಕೂಲಂಕುಷವಾಗಿ ಇವರ ಹತ್ರ ತಿಳ್ಕೊಳ್ತಾ ಬಂದ್ವಿ ಆಗಿತ್ತು. ಇದು ಇವರ ಕಾರ್ಯಕ್ರಮದ ಎರಡನೇ ಕಂತು. ಇವತ್ತು ನಾವು ಇವರದ್ದು ಟೋಟಲ್ಲಾಗಿ ಹಿನ್ನೆಲೆ, ಇವರು ಯಾವ್ಯಾವ ತಳಿಗಳನ್ನು ಸಾಕ್ತಾ ಇದ್ದಾರೆ, ಅಲ್ಲಿ ನಾರಿ ಸುವರ್ಣ ತಳಿ ವೈಶಿಷ್ಟ್ಯತೆ ಏನು, ಬೀಟಲ್ ತಳಿ ವೈಶಿಷ್ಟ್ಯತೆ ಏನು, ಕುರಿಗಾರರು ಒಂದು 5 ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅದು ಏನೇನು, ಜೊತೆಗೆ ಒಂದು ಕುರಿ ದೊಡ್ಡಿ ಹೇಗಿರಬೇಕು, ಅದನ್ನು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಮಾಡ್ಕೊಬಹುದು, ಎಷ್ಟು ಅಂದಾಜು ನೀವು ವೆಚ್ಚವನ್ನು ಕುರಿ ದೊಡ್ಡಿಗೊಂದಕ್ಕೆ ನೀವು ಖರ್ಚು ಮಾಡೋಕ್ಕೆ ಖರ್ಚು ಮಾಡಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಕಂತನ್ನು ನಾವು ಇಲ್ಲಿಗೆ ಮುಗಿಸೋಣ. ಇನ್ನೂ ಹಲವಾರು ವಿಷಯಗಳನ್ನು ಇವರನ್ನು ಕೇಳಿ ನಾವು ತಿಳ್ಕೊಳ್ಳೋದಿದೆ, ಅವನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.